ನಮಸ್ಕಾರ ರೀ ಎಲ್ಲರಿಗೂ. ಈ ಬಿಸಿಲದಿಂದಾಗಂತೂ ಬಹಳ ಅಂದ್ರೆ ಬಹಳ ಸೆಕೆ ಐತ್ರಿ. ಒಟ್ಟ ತಾಪ ಇಷ್ಟು ಹೆಚ್ಚಾಗೈತಿಪ್ಪ ಅಂತಂದ್ರೆ ಹೇಳಕ್ಕ ಆಗಂಗಿಲ್ಲ. ಈಗ ದೇಹಕ್ಕೆ ತಂಪು ಬಹಳ ಅಂದ್ರೆ ಬಹಳ ಅವಶ್ಯಕ ರೀ. ಸೊ ಅದಕ್ಕೆ ಇವತ್ತಿನ ವಿಡಿಯೋದಾಗ ನಾವು ರಾಗಿ ಅಂಬಲಿ ಬಹಳ ಸ್ಪೆಷಲ್ ಆಗಿ ಮಾಡಿ ತೋರಿಸತ್ತೀವಿ ರೀ. ಬರ್ರಿ ಹಂಗಾರ ನೋಡಕ್ರಿ. ರಾಗಿ ಅಂಬಲಿ ಮಾಡಕ್ರಿ ನಮ್ಮ ಒಂದ್ ತರ್ಡ್ ಕಪ್ ರಾಗಿ ಹಿಟ್ಟನ್ನ ನಾವು ತಗೊಂಡಿವ್ರಿ ಮೊದ್ಲಿಗೆ. ಆಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಜೀರಿಗೆ ಬೇಕಾಗ್ತಾವ್ರಿ. ನೆಕ್ಸ್ಟ್ ಬೆಳ್ಳುಳ್ಳಿ ಹೆಸರು ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಹೆಸರು ತಗೋರಿ. ನೆಕ್ಸ್ಟ್ ರೀ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ರೀ ಒಂದು ಅರ್ಧ ಕಪ್ ಮೊಸರನ್ನ ನಾವು ತಗೊಂತೀವ್ರಿ. ಅರ್ಧ ಕಪ್ ಮೊಸರು ಅಷ್ಟು ಸಾಕು. ಇನ್ನ ನೆಕ್ಸ್ಟ್ ಏನಾಯ್ತಿರಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಉಳ್ಳಾಗಡ್ಡಿ ಲಾಸ್ಟ್ಗೆ ಸ್ವಲ್ಪ ಬೇಕಾಗ್ತಾವ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣ ಹಿಂಗೆ ಕಟ್ ಮಾಡಿ ತಗೋರಿ. ಮೊದ್ಲಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ರೀ ಒಂದು ಈ ರೀತಿ ಪಾತ್ರದಾಗ ನೀರು ಕಾಯಕ ಇಟ್ಕೋರಿ. ನೀವು ಎಷ್ಟು ಮಾಡೋರು ಇರ್ತಾರಲ್ಲ ಅದ್ರ ತಕ್ಕಷ್ಟು ನೋಡಿ ನೀರು ಕಾಯಕ ಇಟ್ಕೋರಿ. ಒಂದು ಪ್ಲೇಟ್ ಮೂಸ್ರಿ ಜಲ್ದಿ ಕಾಯ್ತಾವ. ಈ ಕಡೆ ಒಂದು ಬೌಲ್ದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ರೀ ನಾವೇನು ತೊಗೊಂಡಿದ್ದೀವ್ರಲ್ಲ ಒನ್ ತರ್ಡ್ ಕಪ್ ರಾಗಿ ಹಿಟ್ಟು ಅದಕ್ಕೆ ಈ ಒಂದು ಕಪ್ ನೀರನ್ನು ಸೇರಿಸಿದ್ರು. ಈ ಒನ್ ತರ್ಡ್ ಕಪ್ಪಿಗೆ ಒಂದು ಕಪ್ ನೀರು ಸೇರಿಸಿ ಗರ 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 ತಿರುಗಿಸ್ಬೇಕ್ರಿ. ಹೆಂಗಪ್ಪ ಅಂತಂದ್ರೆ ಇದ್ರಾಗ ಒಂದೀಟು ನೂನ್ ಗಂಟು ಉಳಿಲಬಾರ್ದ್ರಿ, ಉಳ್ಯಾಕೆ ಹೋಗಬಾರ್ದು. ಹಂಗೆ ನೀವು ಚಲೋ ತಂಗಿ ತಿರುಗಿಸ್ಬೇಕಾಗತ್ತೆ. ಚಮಚೆಲೆ ತಿರುಗಿಸ್ತಿರಿ ತಿರುಗಿಸ್ರಿ, ಬಿಟ್ರೆ ತೊಗೋತಿದ್ರೆ ತೊಗೋರಿ. ಒಟ್ಟು ಬರೋಬ್ಬರಿ ಹಂಗೆ ನೀವು ಎಲ್ಲಾನು ಕಲಿಸಿ ಇಟ್ಬಿಡ್ರಿ. ಈ ಕಡೆ ನೀರು ಕುದಿಯಕ್ಕೆ ಇಟ್ಟಿದ್ದೀವ್ರಲ್ಲ ನೀರು ಕುದಾವು, ಪೂರ್ತಿ ಕುದಿ ಬಂದಿರ್ತೈತಿ. ಅವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ನೀವು ಹಾಕಬೇಕ್ರಿ. ಉಪ್ಪು ಹಾಕಿದ ಕೂಡಲೇ ಅದೇನು ಜಲ್ದಿ ಕರಿ ಬಿಡ್ತೈತಿ ಉಪ್ಪು ರೀ. ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂತಂದ್ರೆ ರೀ ಈಗ ರಾಗಿ ಕಲಿಸಿಟ್ಟಿರಲ್ಲ ಅದನ್ನು ಈ ಕುದಿ ನೀರು ಹಾಕಬೇಕು. ಒಂದು ಕೈಲಿ ಹಾಕ್ತಾ ಇರಬೇಕ್ರಿ, ಒಂದು ಕೈಲಿ ತೆಳಗೆ ತಿರುಗಿಸ್ಕೋತಾ ಇರಬೇಕು. ಬರೋಬ್ಬರಿಯಾಗಿ ಲಕ್ಷ ಇಟ್ಟು ಮಾಡ್ಬೇಕ್ರಿ ಈ ಕೆಲಸ ಚಲೋ ತಂಗಿ ನೋಡ್ರಿ. ಈಗ ಬರೋಬ್ಬರಿ ಹೆಂಗೆ ನೀವು ತಿರುಗಿಸತ್ತಿರ್ತಿರಲ್ಲ ಒಂದೀಟು ಕೈ ಬಿಡಲಾರ್ದ ತಿರುಗಿಸ್ಬೇಕು, ಇಲ್ಲಾಂದ್ರೆ ತಳ ಹತ್ಕೋತೈತಿರ ಅದು. ಹಂಗೆ ಆಗಬಾರ್ದು, ಚಲೋ ತಂಗಿ ನೀವು ತಿರುಗಿಸ್ಕೋತಾ ಇರಬೇಕು. ಇದನ್ನು ಒಂದು 2-3 ನಿಮಿಷದ ರೀತಿ ನೀವು ಮಾಡ್ಕೋತಾ ಇರಬೇಕಾಗತ್ತೆ. ತಿರುಗಿಸ್ಕೋತಾರೆ ರಾಗಿನ ಹೇಳೋದು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲರಿ, ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂಥೇಳಿ ನಿಮಗೆ ಗೊತ್ತಿರ್ತೈತಿ. ನಮ್ಮ ಕಡೆ ಅಂದ್ರೆ ಉತ್ತರ ಕರ್ನಾಟಕದ ಮಂದಿಗೆ ಜೋ ಈ ರಾಗಿ ರೊಟ್ಟಿ ರಾಗಿ ಮುದ್ದೆ ಮಾಡಕ್ಕೆ ಬರಂಗಿಲ್ಲ ಅಂತ ಒಬ್ಬೊಬ್ಬರು ಹತ್ತಿರ್ತಾರೆ, ಆದ್ರೆ ಮಾಡ್ತಾರೆ. ನಮ್ಮ ಕಡೆನೂ ರಾಗಿ ರೊಟ್ಟಿ ರಾಗಿ ಮುದ್ದೆಕ್ಕಿನ್ನ ನಮ್ಮ ಕಡೆ ಹೆಚ್ಚು ಮಾಡೋದು ರಾಗಿ ಅಂಬಲಿ. ಇದನ್ನಂತರೂ ಕಂಪಲ್ಸರಿ ಮಾಡ್ತಾರೆ. ಇದ ಎಲ್ಲಿ ತನಕ ಕುದಿಬೇಕಂಥೇಳಿ ನೋಡೋದಾದ್ರೆ ರೀ ಈ ರೀತಿ ಮೂರು ಕುದಿ ಬರ್ಬೇಕು. ಅಲ್ಲಿ ಕುದ ಬತ್ತರಲ್ಲೇ ಹಿಂಗೆ ಮೂರು ಸಲ ಬಂದು ಆದ್ಮೇಲೆ ನೀವು ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಡ್ಬೇಕ್ರಿ. ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟು ಬಿಡ್ಬೇಕ್ರಿ ಅದನ್ನು. ಇನ್ನು ನೆಕ್ಸ್ಟ್ ಏನಾಯ್ತಿರಲ್ಲ ನಾವು ಮೊಸರು ತೊಗೊಂಡಿದ್ದೀವ್ರಿ ಅರ್ಧ ಕಪ್, ಅದ್ರಾಗ ನೀರು ಸೇರಿಸಿ ನಾವು ಮಜ್ಜಿಗೆ ಮಾಡ್ಕೊಳತ್ತೀವಿ. ನೀವು ನೋಡ್ರಿ ನೀರು ಎಷ್ಟು ಬೇಕತ್ತೋ ಎಷ್ಟು ಬೇಕಾಗ್ತೋ ಅಷ್ಟು ಹಾಕಿ ಚಲೋ ತಂಗಿ ನೀವು ಮಜ್ಜಿಗೆ ಕಡಿಬೇಕು. ಒಂದು ಕಡೆಗೋ ಅಲ್ಲಿಂದ ಮಜ್ಜಿಗೆ ಕಡಿಬೇಕು. ಮಜ್ಜಿಗೆ ಕಡಿದು ಒಂದು ಕಲೆ ಅಂತಲೇ ಹೇಳ್ಬೋದು ರೀ. ಈ ಕಡೆಗೋಲಿಂದ ನಾವು ಮಜ್ಜಿಗೆ ಕಡಿದು ಇಟ್ಕೋಬೇಕಾಗತ್ತೆ. ಇನ್ನು ಒಂದು ಕಾರು ಕಲ್ಲಿನಾಗ ನಾವು ಜೀರಿಗೆ ತೊಗೊಂಡಿರ್ತೀವಲ್ಲ ಭಾಳ ಅಂದ್ರೆ ಭಾಳ ಕಡಿಮೆ ಜೀರಿಗೆ, ಆ ಜೀರಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಕುಟ್ಟಿ ಅರ್ದು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ನಾವು. ಇನ್ನು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀವ್ರಲ್ಲ ಆ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಜಜ್ಜಿ ನಾವು ತೊಗೋಬೇಕು. ಭಾಳ ತೊಗೊಳಕ್ಕೆ ಹೋಗ್ಬೇಡ್ರೆ ಬೆಳ್ಳುಳ್ಳಿ ಒಂದು 4 ಸಾಕು ಅಟ್ಟ ಇಟ್ಟು ಜಜ್ಜಿ ನೀವು ತೊಗೊಂಡ್ಬಿಡ್ರಿ. ಇನ್ನು ಆಗಲೇ ನಾವು ಆರಕ್ಕಿಟ್ಟಿದ್ದೀವ್ರಲ್ಲ ರಾಗಿ ಕುದಿಸಿಟ್ಟಿದ್ದ ಅದೇನಿರ್ತಾರಲ್ಲ ಅದು ಪೂರ್ತಿ ತಣ್ಣಗಾಗೈತಿ. ಇನ್ನು ನಾವು ಇದ್ರಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮಾಡ್ಕೊಂಡಂಥ ಮಜ್ಜಿಗೆ ಹಾಕ್ಬೇಕ್ರಿ. ಟೋಟಲ್ 8 ಮಜ್ಜಿಗೆ ಇದಾವ್ರಲ್ಲ ಅವನ್ನೆಲ್ಲನೂ ಹಾಕ್ರಿ. ನಿಮಗೆ ಎಷ್ಟು ಬೇಕಾಗ್ತಾವೆ ಅಷ್ಟೆಲ್ಲ ಮಜ್ಜಿಗೆ ಹಾಕ್ರಿ. ಚಲೋ ತಂಗಿ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ರೀ. ಈ ರೀತಿಯಾಗಿ ಬರೋಬ್ಬರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ. ನಮ್ಮ ಕಡೆ ಹೆಂಗಪ್ಪ ಅಂತಂದ್ರೆ ರೀ ಈ ಮದುವೆಗೂ ರಾಗಿ ಅಂಬಲಿ ಮಾಡ್ತಾರೆ ರೀ. ಮತ್ತು ಈ ಗೃಹ ಪ್ರವೇಶ ಅಥವಾ ವಾಸ್ತು ಶಾಂತಿ ಅಂತೀವಿ ನೋಡ್ರಿ, ಅವಾಗೂ ಈ ರಾಗಿ ಅಂಬಲಿ ಮಾಡಿ ಕೊಡ್ತಾರೆ. ಆಮೇಲೆ ನೀವು ರಾಗಿ ಅಂಬಲಿ ಮಾಡಿ ಇದ್ರಾಗ ಐಸ್ ಕ್ಯೂಬ್ಸ್ ಅದು ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಬೇಕಂದ್ರೆ ಹೋಗಿ ಫ್ರಿಜ್ದಾಗ ಇಡ್ರಿ, ಆದರೆ ಐಸ್ ಕ್ಯೂಬ್ಸ್ ಈ ಥರ ತಂದು ಹಾಕಬೇಡ್ರಿ ಅಂದ್ರೆ ಚಲೋ ಆಗ್ತೈತೆ. ಸೊ ಈ ರೀತಿಯಾಗಿ ಬರೋಬ್ಬರಿಯಾಗಿ ನೀವು ಮಿಕ್ಸ್ ಮಾಡಿರಿ. ಮಜ್ಜಿಗೆ ಜೊತೆ ಈ ರಾಗಿ ಚಲೋ ಹಂಗೆ ಕೂಡ್ಕೋಬೇಕ್ರಿ. ಅದು ಎಲ್ಲ ಕೂಡಿತು ಅಂತಂದ್ರೆ ಬರೋಬ್ಬರಿಯಾಗಿ ಚಲೋ ತಂಗಿ ನಿಮ್ಗೆ ಟೇಸ್ಟ್ ಬರ್ತದೆ. ಈಗ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೀವ್ರಲ್ಲ ಆ ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಚಲೋ ತಂಗಿ ನಾವು ಮಿಕ್ಸ್ ಮಾಡ್ಬೇಕು. ಮತ್ತು ಜೀರಿಗೆ ಪುಡಿ ಮಾಡಿಟ್ಟಿದ್ದೀವ್ರಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡ್ನೋರಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿ ಚಲೋ ತಂಗಿ ಮತ್ತೊಂದು ಸಲ ತಿರುವಾಡ್ಬಿಡ್ನೋರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಬಾರಿಯಾಗಿ ಈ ರಾಗಿ ಅಂಬಲಿ ರೆಡಿ ಆಕೈತ್ರಿ. ಈಗ ನೋಡ್ರಿ ಬರೋಬ್ಬರಿ ಹಂಗೆ ನೀವು ಸರ್ವ್ ಮಾಡಿಬಿಟ್ರಿ ಅದನ್ನು. ಅದೇನೋ ಮಾತದ ರಾಗಿ ಬಗ್ಗೆ ಒಂದೇ ಎರಡು ಮಾತಿಲ್ರಿ, ರಗಡು ಮಾತದವ. ರಾಗಿ ತಿಂದವ ನಿರೋಗಿ, ಆಮೇಲೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಹಿಂಗೆಲ್ಲ ರಗಡು ಮಾತದವ್ರಿ. ಸೊ ನಿಮಗೂ ಗೊತ್ತಿರುವಂಥದ್ದನ್ನ ಕಮೆಂಟ್ನಾಗ ತಿಳಿಸ್ರಿ. ಇನ್ನು ಉಳ್ಳಾಗಡ್ಡಿ ಇಟ್ಟಿದ್ದೀವ್ರಲ್ಲ ಅದನ್ನು ಉಳ್ಳಾಗಡ್ಡಿ ಮೊದಲು ಹಾಕಂಗಿಲ್ಲರಿ. ನೀವು ಕುಡಿಯೋರಿದ್ರೆ ಅಂದ್ರೆ ಕುಡಿಯುವಾಗ ಸ್ವಲ್ಪ ಬೇಕಂತಂದ್ರೆ ಹಾಕ್ಕೊಂಡು ಕುಡಿಬೋದು, ಇಲ್ಲ ಅಂತಂದ್ರೆ ನಡೀತೈತ್ರಿ. ನಿಮ್ಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ. ಈ ರೀತಿಯಾಗಿ ನೀವು ಮಾಡ್ಬೋದ್ರಿ ರಾಗಿ ಅಂಬಲಿ. ಬಹಳ ಸರಳವಾಗಿ ಮತ್ತು
ಅತ್ಯಂತ ಕಡಿಮೆ ಸಮಯದಾಗ ಈ ಒಂದು ರಾಗಿ ಅಂಬ್ಲಿಯನ್ನು ನೀವು ಮಾಡ್ಕೋಬೋದು. ಇದನ್ನು ನೀವು ಬೆಳಗ್ಗೆ ಮಧ್ಯಾಹ್ನ ನೈಟ್ ಯಾವ ಮೂರು ಟೈಮ್ನಾಗೂ ನಡೀತದೆ. ಬಿಸಿಲಾಗಿ ಬಂದವ್ರಿಗೆ ರಾಗಿ ಅಂಬ್ಲಿ ಮಾಡಿಕೊಡ್ರಿ. ಈ ದಿನದಾಗ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾರೆ ಅವರು. ಹಂಗೆ ನಮ್ಮ ಚಾನಲ್ ಏನೇ ಏನರ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಬಾಜು ಬರೋ ಗಂಟೆ ಮೇಲೆ ಒತ್ತಿರಿ. ಇದರಿಂದ ನಾವು ಮಾಡೋ ಎಲ್ಲ ಅಡಿಗೆ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಟ್ನ ಪಟ್ನ ಬರ್ತಾವು. ಇದು ಸವಿರುಚಿಯ ಸಬಗುರಿ ಅನ್ನದಾತ ಸುಖಿ ಭವ.